ಈಗೆಲ್ಲ ರಂಗುರಂಗಿನ ಪ್ರಪಂಚ, ನಿಜವಾದ ಪ್ರೀತಿಗೆ ಇಲ್ಲದೇ ಇರೋ ಬೆಲೆ ದುಡ್ಡು, ಅಂದಚಿಂದ ತಳುಕು ಬಳುಕಾದ ಫೇಕ್ ಲವ್ಗೆ ಹೆಚ್ಚು. ಆದರೆ ಇಲ್ಲೊಂದು ಲವ್ ಸ್ಟೋರಿ ತುಂಬಾನೇ ಡಿಫ್ರೆಂಟ್ ನೋಡಿ. ಈ ಜೋಡಿಗಳಿಗೆ ಅದ್ಯಾವುದು ಮುಖ್ಯವಾಗಿರಲಿಲ್ಲ, ಬದಲಿಗೆ ಪರಸ್ಪರ ಪ್ರೀತಿಸುವ ಮನಸ್ಸುಗಳು ಇವರಿಬ್ಬರದಾಗಿತ್ತು. ಇವರ ಸ್ಟೋರಿ ಅದೆಷ್ಟೋ ಪ್ರೀತಿಸುವ ಮನಸ್ಸುಗಳಿಗೆ ಸ್ಫೂರ್ತಿ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ. ಹೌದು, ಈ ಸ್ಟೋರಿಯ ನಾಯಕ ಅಟ್ಲಿ ಕುಮಾರ್, ನಾಯಕಿ ಅಟ್ಲಿಯವರ ಪತ್ನಿ ಪ್ರಿಯಾ. ಇನ್ನು ಇವರಿಬ್ಬರು ಅದ್ಯಾವ ಕಾರಣಕ್ಕಾಗಿ ಮಾದರಿ ಆಗ್ತಾರೆ ಅದೆಲ್ಲವನ್ನ ನಾವು ಹೇಳ್ತೀವಿ ನೋಡಿ. ಅದಕ್ಕೂ ಮುನ್ನ ಅಟ್ಲಿಯವರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈತನ ಹೆಸರು ಅರುಣ್ ಕುಮಾರ್. ಅರುಣ್ ಕುಮಾರ್ ಅಂತ ಕರೆದ್ರೆ ಯಾರಿಗೂ ಗೊತ್ತಾಗೋಲ್ಲ, ಅಟ್ಲಿ ಅಂತ ಕರೆಯಬೇಕಾಗುತ್ತೆ. ಯಾಕೆಂದ್ರೆ ಈತ ಫೇಮಸ್ ಆಗಿರೋದು ಅಟ್ಲಿ ಅನ್ನೋ ಹೆಸರಿಂದ. ಈತ ಹುಟ್ಟಿದ್ದು ಸೆಪ್ಟೆಂಬರ್ 21, 1986 ತಮಿಳುನಾಡಿನ ಮಧುರೈಯಲ್ಲಿ ಜನಿಸಿರ್ತಾರೆ. ಆರಂಭದಿಂದಲೂ ಅಟ್ಲಿ ಅವರಿಗೆ ಸಿನಿಮಾದತ್ತ ವಿಶೇಷವಾದ ಪ್ರೀತಿ, ಇಂಟ್ರೆಸ್ಟ್ ಇವೆಲ್ಲವೂ ಕೂಡ ಇರುತ್ತೆ. ಇದೇ ಕಾರಣಕ್ಕಾಗಿ ಭಾರತ ಕಂಡ ಯಶಸ್ವಿ ನಿರ್ದೇಶಕ ಶಂಕರ್ ಅವರ ಹತ್ರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸಕ್ಕೆ ಸೇರ್ಕೊಳ್ತಾರೆ. ಇಂದಿರನ್, ನನ್ಬನ್ ಈ ಸಿನಿಮಾ ಎಲ್ಲರಿಗೂ ಗೊತ್ತೇ ಇದೆ. ಈ ಚಿತ್ರಗಳಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕಾರ್ಯನಿರ್ವಹಿಸುತ್ತಿರ್ತಾರೆ ಅಟ್ಲಿ. ಇದೇ ಸಂದರ್ಭದಲ್ಲಿ ಒಂದು ಒಳ್ಳೆಯ ಅವಕಾಶ ಕೂಡ ದೊರಕುತ್ತೆ. ಸ್ವತಂತ್ರ ನಿರ್ದೇಶಕನಾಗಿ ಕಥೆಯನ್ನ ರೆಡಿ ಮಾಡಿಕೊಂಡಿರ್ತಾರೆ, ಜೊತೆಗೆ ನಿರ್ದೇಶನ ಕೂಡ ಮಾಡ್ತಾರೆ. ಅದುವೇ ರಾಜಾರಾಣಿ ಎಂಬ ಚಿತ್ರ. ರಾಜಾರಾಣಿ 2013 ತೆರೆ ಕಂಡು ಸೂಪರ್ ಹಿಟ್ ಆಗಿತ್ತು. ಈ ಸಿನಿಮಾವನ್ನ ನೋಡದೇ ಇರೋರು ಯಾರೂ ಇರ್ಲಿಕ್ಕೆ ಇಲ್ಲ ಬಿಡಿ. ವೈಯಕ್ತಿಕವಾಗಿ ನನಗೂ ಕೂಡ ಫೇವ್ರೆಟ್ ಚಿತ್ರ ಇದು. ಈ ಚಿತ್ರ ಎಷ್ಟರ ಮಟ್ಟಿಗೆ ಸದ್ದು ಮಾಡಿತು, ಯಾವ ರೀತಿಯಾಗಿ ಇಡೀ ಭಾರತೀಯ ಫಿಲ್ಮ್ ಇಂಡಸ್ಟ್ರಿಯನ್ನ ಸೆಳೆಯಿತು, ಜೊತೆಗೆ ಬೇರೆ ಭಾಷೆಗಳಿಗೂ ಕೂಡ ಡಬ್ ಆಗಿತ್ತು, ಅಲ್ಲದೆ ಕೆಲವು ಭಾಷೆಗಳಲ್ಲಿ ರೀಮೇಕ್ ಕೂಡ ಆಯಿತು. ಇದೆಲ್ಲವೂ ನಿಮಗೆಲ್ಲ ಗೊತ್ತಿರುವಂತಹ ವಿಚಾರವೇ ಹೌದು. ಇದಾದ ಬಳಿಕ ಸ್ಟಾರ್ ನಟನಾದ ವಿಜಯ್ ಅವರಿಗೆ ನಿರ್ದೇಶನ ಮಾಡ್ತಾರೆ, ಅದು ತೆರಿ ಚಿತ್ರಕ್ಕೆ. ಆ ಚಿತ್ರ ಕೂಡ ದೊಡ್ಡ ಮಟ್ಟದ ಹಿಟ್ ಕೊಟ್ಟು ಬ್ಲಾಕ್ ಬಸ್ಟರ್ ಆಗಿತ್ತು. ನಂತರ ಮಿರ್ಸಲ್, ಬಿಗಿಲ್, ಹೀಗೆ ಆತ ನಿರ್ದೇಶನ ಮಾಡಿದ ಚಿತ್ರವೆಲ್ಲವೂ ಬ್ಯಾಕ್ ಟು ಬ್ಯಾಕ್ ಸೂಪರ್ ಹಿಟ್ ಆಗುತ್ತೆ. ಇನ್ನು ಅಟ್ಲಿಯವರ ಪತ್ನಿ ಪ್ರಿಯಾ ವಿಚಾರಕ್ಕೆ ಬರೋಣ. ಪ್ರಿಯಾ ತಮಿಳುನಾಡಿನಲ್ಲಿ ತಕ್ಕ ಮಟ್ಟಿಗೆ ಹೆಸರು ಮಾಡಿರುವ ನಟಿ ಅಂತಾನೆ ಹೇಳಬಹುದು. ಸೀರಿಯಲ್, ರಿಯಾಲಿಟಿ ಶೋ ಹಾಗೂ ಸಿನಿಮಾಗಳಲ್ಲಿ ಕೂಡ ಪ್ರಿಯಾ ಕಾಣಿಸಿಕೊಂಡಿದ್ದಾರೆ. ವೀಕ್ಷಕರೇ ಒಂದು ಮಾತಿದೆ, ಪ್ರೀತಿಗೆ ಬಣ್ಣ ಇಲ್ಲ, ಧರ್ಮ ಇಲ್ಲ, ಪ್ರೀತಿಗೆ ಜಾತಿ ಇಲ್ಲ, ಪ್ರೀತಿಗೆ ಕಣ್ಣಿಲ್ಲ ಅಂತ. ಮೋಸ್ಟ್ಲಿ ಇವರ ವಿಚಾರದಲ್ಲೂ ಅದೇ ಆಯಿತು ಅಂತ ಕಾಣುತ್ತೆ. ಪ್ರಿಯಾ ಅಟ್ಲಿ ಪ್ರೀತಿ ಶುರುವಾಗಿದ್ದು ಅಟ್ಲಿ ಫೇಮಸ್ ಆದಮೇಲೆ ಅಲ್ಲ, ಎಲ್ಲರೂ ಹಾಗೆ ಅಂದುಕೊಂಡಿದ್ದಾರೆ. ಆದರೆ ಅಟ್ಲಿ ಏನೇನೂ ಆಗಿರಲಿಲ್ಲ, ಅಂಥ ಸಂದರ್ಭದಲ್ಲೇ ಇಬ್ಬರ ನಡುವೆ ಪ್ರೀತಿ ಶುರುವಾಗಿರುತ್ತೆ. ಅಟ್ಲಿ ಸಿನಿರಂಗದಲ್ಲಿ ಏನಾದರೂ ಸಾಧಿಸಬೇಕು ಅಂತ ಪ್ರಯತ್ನ ಪಟ್ಟು ಓಡಾಡ್ತಾ ಇರ್ತಾರೆ. ಪ್ರಿಯಾ ಕೂಡ ಧಾರಾವಾಹಿ ಪುಟ್ಟ ಪುಟ್ಟ ಪಾತ್ರಗಳಲ್ಲಿ ನಟನೆ ಮಾಡ್ತಾ ಇರ್ತಾರೆ. ಇನ್ನು ಇಬ್ಬರು ಸಿನಿಮಾ ಕ್ಷೇತ್ರದಲ್ಲೇ ಇದ್ದುದರಿಂದ ಪರಿಚಯ ತುಂಬಾ ಸುಲಭವಾಗಿ ಆಗಿರುತ್ತೆ. ನಂತರ ಸ್ನೇಹಕ್ಕೆ ತಿರುಗಿ ಅದು ಪ್ರೀತಿಗೆ ದಾರಿ ಮಾಡಿಕೊಡುತ್ತೆ. ಹೀಗೆ ಇಬ್ಬರು ಎಲ್ಲ ಕಡೆಯಲ್ಲೂ ಒಟ್ಟೊಟ್ಟಿಗೆ ಕಾಣಿಸಿಕೊಳ್ತಾ ಇರ್ತಾರೆ. ಆ ಸಂದರ್ಭದಲ್ಲಿ ಒಂದಷ್ಟು ಜನ ಇವರಿಬ್ಬರನ್ನ ಟ್ರೋಲ್ ಮಾಡುವ ಮೂಲಕ ಕಾಲೆಳೆಯುತ್ತಿರ್ತಾರೆ. ಯಾವ ಮಟ್ಟಿಗೆ ಅಂದ್ರೆ, ಅವನು ಅಷ್ಟು ಕಪ್ಪಾಗಿದ್ದಾನೆ, ನೀನು ಇಷ್ಟು ಬೆಳ್ಳಗೆ ಚೆನ್ನಾಗಿದ್ದೀಯಾ, ನಿನಗೂ ಅವನಿಗೂ ಯಾವ ಕಡೆಯಿಂದಲೂ ಮ್ಯಾಚ್ ಆಗಲ್ಲ, ಹೋಗಿ ಹೋಗಿ ಅವನ ಜೊತೆ ಓಡಾಡ್ತಿದ್ಯಲ್ಲ ನೀನು ಅನ್ನುವ ಮಟ್ಟಿಗೆ ಟೀಕೆಗಳನ್ನು ಮಾಡ್ತಾ ಇರ್ತಾರೆ. ಆದರೆ ಅಟ್ಲಿ ಹಾಗೂ ಪ್ರಿಯಾ ಅವರದ್ದು ನಿಜವಾದ ಪ್ರೀತಿ ನೋಡಿ, ಅವರು ಯಾವತ್ತೂ ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಲೇ ಇಲ್ಲ. ದಿನದಿಂದ ದಿನಕ್ಕೆ ಟ್ರೋಲ್, ಟೀಕೆ ಇವೆಲ್ಲವೂ ಹೆಚ್ಚಾಗ್ತಾನೇ ಇತ್ತು. ಆದರೆ ಯಾವಾಗ ರಾಜಾರಾಣಿ ತೆರೆ ಕಾಣುತ್ತೆ, ಸೂಪರ್ ಹಿಟ್ ಆಗುತ್ತೆ, ಆ ಟೈಮ್ನಲ್ಲಿ ಎಲ್ಲರೂ ಯೂಟರ್ನ್ ಹೊಡೆಯೋಕ್ಕೆ ಶುರು ಮಾಡ್ತಾರೆ ನೋಡಿ. ಎಲ್ಲದರ ಮಧ್ಯೆ ಇಬ್ಬರು ಹಸೆಮಣೆ ಹೇರ್ತಾರೆ.
ಆಗಲೂ ಟೀಕೆ ಮಾತುಗಳು ಯಾವು ಕಮ್ಮಿ ಹಾಗೆ ಇಲ್ಲ. ಅಟ್ಲಿ ಕಲರ್ ಬಗ್ಗೆ ಸಿಕ್ಕಾಪಟ್ಟೆ ಟ್ರೋಲ್ ಆಗೋದಕ್ಕೆ ಶುರುವಾಗುತ್ತೆ. ಅದ್ಯಾವುದಕ್ಕೂ ಕ್ಯಾರೆ ಅನ್ನದ ಅಟ್ಲಿ ಜೋಡಿ ಪ್ರತಿಭೆ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ. ಸುಂದರವಾಗಿರೋರು ಹತ್ರನೇ ಇರಬೇಕು ಅಥವಾ ಶ್ರೀಮಂತರ ಹತ್ರನೇ ಇರಬೇಕು ಅನ್ನೋ ಕಾನೂನು ಏನೂ ಇಲ್ಲ. ಶ್ರದ್ಧೆ ಮತ್ತು ಶ್ರಮ ಇದ್ರೆ ಯಾರು ಬೇಕಾದರೂ ತಮ್ಮ ಗುರಿ ಮುಟ್ಟಬಹುದು. ಜೊತೆಗೆ ಈಗಿನ ಕಾಲದ ಲವ್ ಕಹಾನಿಗೆ ಮಾದರಿಯಾಗಿದ್ದಾರೆ ಅನ್ನೋದಕ್ಕೆ ತುಂಬಾ ಖುಷಿ ಅನಿಸುತ್ತೆ. ಕಾವ್ಯ ಫಿಲ್ಮ್ ಬ್ಯೂರೋ, ನ್ಯಾಷನಲ್ ಟಿವಿ.